ನಟಿ ಮಾಳವಿಕಾ ಅವಿನಾಶ್ ಅವರಿಗೆ ಇವತ್ತು 47ನೇ ಜನ್ಮದಿನದ ಸಂಭ್ರಮ. ಮಾಳವಿಕಾ ಅವರು 1976ರ ಜನವರಿ 28ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು. ಮಾಳವಿಕಾರ ತಂದೆ ಎನ್ ಗಣೇಶನ್ ಹಾಗೂ ತಾಯಿ ಸಾವಿತ್ರಿ. ಮಾಳವಿಕಾ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನೆಲ್ಲ ತಮಿಳುನಾಡಿನಲ್ಲಿಯೇ ಪಡೆದರು. ನಂತರ ಬೆಂಗಳೂರಿನಲ್ಲಿ ಕಾನೂನು ಪದವಿ ಪಡೆದರು. ಮಾಳವಿಕಾ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಭರತನಾಟ್ಯವನ್ನು ಸಹ ಕಲಿತಿದ್ರು. ಪದವಿ ಶಿಕ್ಷಣದ ನಂತರ ಚಿತ್ರರಂಗದಲ್ಲಿ ಮಾಳವಿಕಾರಿಗೆ ಹಲವು ಅವಕಾಶಗಳು ದೊರೆತವು. 1998ರಲ್ಲಿ ಕೃಷ್ಣಾವತಾರ ಸಿನಿಮಾ ಮೂಲಕ ಮಾಳವಿಕಾ ಸಿನಿರಂಗ ಪ್ರವೇಶಿಸಿದರು. ಕಿರುತೆರೆ ಮೂಲಕ ಮಾಳವಿಕಾ ಅವರು ಕನ್ನಡದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಬದುಕು ಜಟಕ ಬಂಡಿ ಎಂಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದ್ರ ಮೂಲಕ ಪ್ರಶಂಸೆ ಪಡೆದರು. ತಮಿಳು ಮಲಯಾಳಂನಲ್ಲಿಯೂ ಮಾಳವಿಕಾ ನಟಿಸಿದ್ದಾರೆ. ಕೆಜಿಎಫ್ ಸಿನಿಮಾದಲ್ಲಿನ ಪಾತ್ರ ಮಾಳವಿಕಾರಿಗೆ ಇನ್ನಷ್ಟು ಹೆಸರು ತಂದುಕೊಟ್ಟಿದೆ. ಇನ್ನು ರಾಜಕೀಯವಾಗಿ ಬಿಜೆಪಿಯಲ್ಲಿ ಮಾಳವಿಕಾ ಅವಿನಾಶ್ ಸಕ್ರಿಯರಾಗಿದ್ದಾರೆ. 2001ರಲ್ಲಿ ಕನ್ನಡದ ಪ್ರತಿಭಾನ್ವಿತ ನಟ ಅವಿನಾಶ್ ಅವರನ್ನು ವಿವಾಹವಾದ ಮಾಳಿಕಾ ಅವರಿಗೆ ಗಾಲವ್ ಎಂಬ ಪುತ್ರ ಇದ್ದಾರೆ. ನಮ್ಮ ಎಸ್ ಡಿ ಸಿ ತಂಡದ ವತಿಯಿಂದ ನಟಿ ಮಾಳವಿಕಾ ಅವಿನಾಶ್ ಅವರಿಗೆ ಹ್ಯಾಪಿ ಬರ್ತ್ಡೇ.